ಕಾಮ ಕ್ಷಣಿಕ, ಪ್ರೇಮ ಶಾಶ್ವತ ಎಂದು, ಕಾಮ ದೈಹಿಕವಾದುದು, ಪ್ರೇಮ ಮಾನಸಿಕವಾದುದು ಎಂದು ಸೂಚಿಸುವ ಹೋಳಿ ಹಬ್ಬವು ಅಂತರಂಗ ಶುದ್ಧಿಯಿಂದ ಕಾಮವನ್ನು ನಿಗ್ರಹಿಸಿ ಪ್ರೇಮವನ್ನು ಸಾಕ್ಷಾತ್ಕರಿಸಿಕೊಂಡು ಜೀವನ ಪ್ರೀತಿ ತುಂಬಿದ ಬದುಕನ್ನು ಕಂಡುಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಹೋಳಿ ಹಬ್ಬ, ಕಾಮಣ್ಣನ ಹಬ್ಬ ಆಚರಿಸುವುದು ಅನಾದಿಕಾಲದಿಂದ ನಡೆದುಕೊಂಡು ಬಂದ ಸಾಂಪ್ರದಾಯಿಕ ಹೋಳಿಯ ಬಗ್ಗೆ ವಿಷ್ಣು ಪುರಾಣ, ಭಾಗವತ್ ಪುರಾಣಗಳಲ್ಲೂ ಉಲ್ಲೇಖನವಿದೆ. ಓಕುಳಿ ಹೋಳಿ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ಈ ಹಬ್ಬ ಬಣ್ಣದ ಹಬ್ಬ, ಸಂಭ್ರಮದಡಿ ಕುಣಿದು ಕುಪ್ಪಳಿಸುವ ಹಬ್ಬ. ಈ ಹಬ್ಬದ ಕುರಿತು ಹಲವು ಕಥೆಗಳಿವೆ. ಕಾಮ ಶಿವನ ತಪಸ್ಸು ಹೂವಾಣಗಳಿಂದ ಭಂಗಗೊಳಿಸಿ ತ್ರಿನೇತ್ರನ ಅಗ್ನಿ ಕಣ್ಣಿನಿಂದ ಸುಟ್ಟು ಭಸ್ಮವಾದಾಗ ಪಾರ್ವತಿಯ ಪ್ರೇರಣೆಯಂತೆ ಕಾಮನನ್ನು ಶಿವನು ಅನಂಗನಾಗಿ ಜಗತ್ತಿನಲ್ಲಿ ಚಿರಾಯುವಾಗುವಂತೆ ಮಾಡುತ್ತಾನೆ. ಆ ದಿನದ ಹುಣ್ಣಿಮೆಯೇ ಕಾಮನ ಹುಣ್ಣಿಮೆ. ಮತ್ತೊಂದು, ಪ್ರಹ್ಲಾದ ತನ್ನ ಹಿರಣ್ಯಕಶಿಪುವನ್ನು ಸುಡಲು ಸುಟ್ಟರೂ ಸುಡದ ಹೋಳಿಕಾದೇವಿ ಪ್ರಹ್ಲಾದನನ್ನು ಸುಡುವ ಸಲುವಾಗಿ ಅಗ್ನಿಯಲ್ಲಿ ಪ್ರವೇಶಿಸಿದಾಗ ವಾಯುದೇವನ ಕರಾಮತ್ತಿನಿಂದ ಹೋಲಿಕಾಳ ವಸ್ತ್ರ ಅಗ್ನಿಯಿಂದ ಹೊರಗೆ ಹಾರಿ ಹೋಲಿಕಾ ಭಸ್ಮ ಹೋಗುತ್ತಾಳೆ. ಇದೇ ಹೋಳಿ ಹುಣ್ಣಿಮೆ. ಬಣ್ಣದ ಹಬ್ಬ ಕಳೆದೆರಡು ವರ್ಷಗಳಿಂದ ಕೊರೋನಾ ಎಂಬ ರಾಕ್ಷಸನ ಕಾಟದಿಂದ ಕಳೆಗೊಂದಿದ್ದು, ಈ ವರ್ಷ ಮತ್ತೆ ವಸಂತೋತ್ಸವದ ಆಶೆ ಚಿಗರಿದ್ದು ನಮ್ಮ ನಿಮಗೆಲ್ಲ ಸಂತೋಷದ ವಿಷಯ. ಜನ ಬಣ್ಣದ ಉತ್ಸವಕ್ಕೆ ತಯಾರಿ ನಡೆಸಿದ್ದಾರೆ. ಮೊದಲೆಲ್ಲ ನೈಸರ್ಗಿಕ ಬಣ್ಣಗಳನ್ನು ಉಪಯೋಗಿಸುವ ಕಾಲವಿತ್ತು. ಈಗ ಕೃತಕ ಬಣ್ಣಗಳು, ಹಾನಿಕಾರಕ ಬಣ್ಣಗಳು ಬಜಾರಿನಲ್ಲಿ ಲಭ್ಯವಿವೆ. ವಿವೇಕಯುತವಾಗಿ, ಅರ್ಥಪೂರ್ಣವಾಗಿ, ಖುಷಿಯಿಂದ, ಸಂತೋಷದಿಂದ, ಹೊಸ ಸಂಭ್ರಮದಿಂದ ಮನವ ಬೆಳಗಿಸುವ ಹೋಳಿ ಹಬ್ಬ ಮತ್ತೊಮ್ಮೆ ಬಂದಿದೆ. ಫಾಲ್ಗುಣ ಹುಣ್ಣಿಮೆಯಲ್ಲಿ ಗಿಡ ಮರಗಳು ಚಿಗುರಿ ಹೂ ಗೊಂಚಲುಗಳು ಮೂಡುತ್ತಿವೆ. ಕೋಗಿಲೆ ವಸಂತ ಕಾಲ ಬಂತೆಂದು ಹಾಡುತ್ತಿದೆ. ಬನ್ನಿ, ನಾವೆಲ್ಲ ಸಡಗರದಿಂದ ಹೋಳಿ ಕಾಮನ ಹಬ್ಬವನ್ನು ಆಚರಿಸೋಣ. ನಾನು ನಿಮ್ಮ ಸ್ನೇಹಿತ ಸುರೇಶ್. ಹೋಳಿ ಹಬ್ಬ ಖುಷಿ ಕೊಟ್ಟರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.